ಸೊ ಫೈನಲಿ ಇವಾಗ ಬಂದ್ವಿ ಡ್ರ್ಯಾಗನ್ ಬ್ರಿಡ್ಜ್ ಹತ್ರ. ಖಾಲಿ ಇದೆ, ಒಬ್ರು ಮನುಷ್ಯರು ಇಲ್ಲ. ಸೊ ನಾಳೆ ಬೆಳಗ್ಗೆ ನೋಡೋ ಅಷ್ಟರಲ್ಲಿ. ಇದು ಡ್ರ್ಯಾಗನ್ ಸಿಟಿ ಅಂತಾನು ಅಂತಾರೆ ಇದಕ್ಕೆ, ಚೈನಾದ್ದು ಅಲ್ಲ ಅಂದ್ರೂ. ಹಾಯ್, ಹಲೋ, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ, ನನ್ನ ಪರಿಚಯ ನಮಗಿಲ್ಲ ಅಂದರೆ ನನ್ನ ಹೆಸರು ಲತ್ತ, ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್, ಹಾಗೆ ನನ್ನ ಬೇಬಿ ಯುಕ್ತಿ. ನಾವಿರೋದು ಜರ್ಮನಿಯಲ್ಲಿ, ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀನಿ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಈಗ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಎಲ್ರಿಗೂ ಇವತ್ತಿನ ವ್ಲಾಗ್ಗೆ ಮತ್ತೊಮ್ಮೆ ಸ್ವಾಗತ. ಇವಾಗ ನಾವು ಜರ್ಮನಿಯಿಂದ ಯುರೋಪಲ್ಲಿರೋ ಇನ್ನೊಂದು ಬ್ಯೂಟಿಫುಲ್ ಕಂಟ್ರಿ ಟ್ರಿಪ್ ಹೋಗ್ತಾ ಇದ್ದೀವಿ. ಈ ಕಂಟ್ರಿಗೆ ಹೋಗೋದಕ್ಕೆ ನಮಗೆ, ಇದಕ್ಕೆ ನಾವು ಜರ್ಮನಿಯಿಂದ ಒಂದು ಎರಡು ಕಂಟ್ರಿ ದಾಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆದ್ರೂ ನಮಗೆ ಒಬ್ಬರಿಗೆ ಒನ್ ಸೈಡ್ಗೆ ಬರೀ 2,700 ರೂಪಾಯಿ ಮಾತ್ರ ಟಿಕೆಟ್ ಚಾರ್ಜ್ ಆಗ್ತಾ ಇದೆ. ಯಾಕೆ ಅಂದರೆ ನಾವು 49 ಯೂರೋ ಟಿಕೆಟಲ್ಲಿ ಜರ್ಮನಿಯಿಂದ ಒಂದು ಕಂಟ್ರಿ ಬಂದುಬಿಟ್ಟು ಅಲ್ಲಿಂದ 30 ಯೂರೋ ಟಿಕೆಟ್ಸ್ ಇತ್ತು ಇದು ಈ ಕಂಟ್ರಿಗೆ. ಸೊ ಅದನ್ನು ತಗೊಂಡು ಹೋಗ್ತಾ ಇದ್ದೀವಿ. ಇವಾಗ ಆಲ್ಮೋಸ್ಟ್ ಹಾಫ್ ವೇನಲ್ಲಿ ಇದ್ದೀವಿ. ಈ ಕಂಟ್ರಿದು ಕ್ಯಾಪಿಟಲ್ ಸಿಟಿ ನೇಮ್ ಹೇಗಿದೆ ಅಂದರೆ ಅದನ್ನು ಹೇಳೋಕ್ಕೆ ಫುಲ್ಲು ನಾವು ತಲೆ ಕೆಡಿಸ್ಕೋಬೇಕು ಆ ಥರ ಇದೆ. ಅದು ಯಾವುದು ಅಂತೇಳಿ ನಾನು ಅಲ್ಲಿ ಹೋಗ್ಬಿಟ್ಟೆ ತೋರಿಸ್ತೀನಿ. ಹಾಗೆಯೇ ಇದು ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಕಂಟ್ರಿ. ಕಂಟ್ರಿ ಅಷ್ಟೆಲ್ಲ, ಹೋಗೋ ದಾರಿ ಕೂಡ ತುಂಬಾ ಚೆನ್ನಾಗಿದೆ. ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ನೋಡಿ. ಇಲ್ಲೆಲ್ಲ ಪಕ್ಕನೆ ರಿವರ್, ಹಾಗೆ ಮೌಂಟೈನ್. ಇದು ಜರ್ಮನಿ ಅಷ್ಟು ದೊಡ್ಡ ಕಂಟ್ರಿ ಏನಲ್ಲ, ಸ್ವಲ್ಪ ಸ್ಮಾಲ್ ಕಂಟ್ರಿ ಅಂತಲೇ ಹೇಳ್ಬೋದು. ಸೊ ಈ ಕಂಟ್ರಿಯಲ್ಲಿ ಆಗುತ್ತೋ ಅಷ್ಟು ಫುಲ್ ಕಂಟ್ರಿನೇ ನೋಡ್ಬಿಡೋಣ ಅಂತೇಳಿ ನಾವು 7 ನೈಟ್ 8 ಡೇಸ್ ಹೋಗ್ತಾ ಇದ್ದೀವಿ ಇಲ್ಲಿಗೆ. ಹಾಗೆಯೇ ಏನು ಸ್ಪೆಷಲ್ ಅಂದರೆ ನೋಡ್ತಿರ್ಬೋದು, ನಾನು ಫುಲ್ಲು ಮೇಕ್ ಓವರ್ ಎಲ್ಲ ಮಾಡ್ಕೊಂಬಿಟ್ಟಿದ್ದೀನಿ, ಹೇರ್ ಕಟ್ ಎಲ್ಲ ಮಾಡಿಸ್ಕೊಂಡು. ಯಾಕೆ ಅಂದರೆ ಇದು ನನ್ನ ಬರ್ತ್ಡೇ ವೀಕ್, 20th ನನ್ನ ಬರ್ಡೇ. ಸೊ ನಮ್ಮ ಅವತ್ತು ಕೂಡ ನಾವು ಸ್ಲೋವೇನಿಯಾ ರಿವೀಲ್ ಮಾಡಿಬಿಟ್ಟೆ, ಇವಾಗ ಹೇಳಬಿಡ್ತೀನಿ ಬಿಡಿ. ಸ್ಲೋವೇನಿಯಾದಲ್ಲಿ ಅವತ್ತು ಕೂಡ ನಾವು ಅಲ್ಲೇ ಇರ್ತೀವಿ, ನನ್ನ ಬರ್ಡೇ ದಿನಾನು. ಸೊ ನನ್ನ ಬರ್ಡೇಗೆ ಮಲ್ಲಿಕಾರ್ಜುನ್ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ದಾರೆ, ಅದೇನು ಅಂತೇಳಿ ನನ್ನ ಬರ್ಡೇ ದಿನಾನೇ ತೋರಿಸ್ತೀನಿ. ಈಗ ಹೋಗ್ತಿರೋ ಟ್ರೈನ್ ಬಂದುಬಿಟ್ಟು ಇದು ಆಸ್ಟ್ರಿಯಾ ಕಂಟ್ರಿದು ಟ್ರೈನು. ಈ ಟ್ರೈನ್ ಹೇಗಿರುತ್ತೆ ಅಂತೇಳಿ ನಾನು ಪ್ರೀವಿಯಸ್ ವ್ಲಾಗಲ್ಲಿ ತೋರಿಸಿದ್ದೆ, ಇನ್ಸ್ಬ್ರುಕ್ ವ್ಲಾಗಲ್ಲಿ. ಸೊ ನೋಡಿರ್ತೀರ ಅನ್ಕೋತೀನಿ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅದನ್ನು ಕೂಡ ವಾಚ್ ಮಾಡಿ ವೀಡಿಯೋನ. ಇದರಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಕಿಂಡರ್ ಕಿನೋ ಅಂತೇಳಿ ಒಂದು ಸ್ಮಾಲ್ ಥಿಯೇಟರ್ ಥರ ಒಂದು ಟಿ ವಿ ಇರುತ್ತೆ. ಸೊ ಯುಕ್ತಿ ಅಲ್ಲೇ ಟಿ ವಿ ನೋಡ್ಕೊಂತ ಕೂತ್ಬಿಟ್ಟಿದ್ದಾಳೆ. ಅದರಲ್ಲಿ ಅಂದರೆ ಕಿಡ್ಸ್ದು ಕಂಟೆಂಟ್ ಮಾತ್ರ ಬರುತ್ತೆ, ಏನು ಜಾಸ್ತಿ ಬರೋಲ್ಲ, ಬರೀ ಅನಿಮಲ್ಸು ಸ್ವಲ್ಪ ಕಿಡ್ಸ್ದು ಆ ಥರ ವೀಡಿಯೋಸ್ ಹಾಕಿರ್ತಾರೆ. ಸೊ ಅಲ್ಲೇ ನೋಡ್ತಾ ಇದ್ದಾಳೆ. ನಮ್ಮ ಜೊತೆ ನೀವು ಕೂಡ ಫುಲ್ಲು ನಾವು ಯಾವ ಪ್ಲೇಸ್ ನೋಡ್ತೀವೋ ಅದೆಲ್ಲನೂ ನೀವು ಎಂಜಾಯ್ ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ನೋಡಿ. ಹಲೋ ಎಲ್ರಿಗೂ, ವೆಲ್ಕಮ್ ಟು ಸ್ಲೋವೇನಿಯಾ. ಸ್ಲೋವೇನಿಯಾದ ಕ್ಯಾಪಿಟಲ್ ಸಿಟಿ, ಇದನ್ನ ಸ್ಪೆಲ್ಲಿಂಗ್ ಇಲ್ಲಿ ಬರುತ್ತೆ ನೋಡಿ ಸ್ಕ್ರೀನ್ ಮೇಲೆ, ನೀವು ಹೆಂಗೆ ಪ್ರೊನೌನ್ಸ್ ಮಾಡ್ತೀರಾ ಅಂತ ಒಂದ್ಸರಿ ಟ್ರೈ ಮಾಡಿ ನಾನು ಹೇಳೋದಕ್ಕಿಂತ ಮುಂಚೆ. ಇವಾಗ ಹೇಳ್ತೀನಿ ನಾನು. ಈ ಸಿಟಿ ನೇಮ್ ಬಂದುಬಿಟ್ಟು ಲ್ಯೂಬಿಯಾನಾ ಅಂತ. ಇದು ಸ್ಲೋವೇನಿಯಾದ ಕ್ಯಾಪಿಟಲ್ ಸಿಟಿ. A few moments later. ಇವಾಗ ನಾನು ಮಾತಾಡ್ಲಾ? ನಾವು ಇವತ್ತು ಬೆಳಗ್ಗೆ 6:30 ಮನೆ ಬಿಟ್ಟಿದ್ದು. ಸೊ ಫೈನಲಿ ಇಲ್ಲಿ ಒಂದು 3 ಗಂಟೆಗೆ ಬಂದು ರೀಚ್ ಆದ್ವಿ. ಎಲ್ಲ ನಾವು ಆ್ಯಕ್ಚುಲಿ ಇಲ್ಲಿ ಊಟದೆಲ್ಲ ಸ್ವಲ್ಪ ಸಮಸ್ಯೆನೇ ಅಂತ ಹೇಳಿ ಯಾವಾಗಲೂ ಬುಕ್ ಮಾಡೋ ಥರ
ಹೋಮ್ ಸ್ಟೇನೇ ಬುಕ್ ಮಾಡಿದ್ವಿ. ಸೊ ಇದೇನಂತ ಸ್ಪೆಷಲ್ ಆಗಿ ಏನಿಲ್ಲ, ನಾರ್ಮಲ್ ಒಂದು 1 BHK ಮನೆ ಥರನೇ ಇದೆ. ಸೊ ಎಲ್ಲ ಚೆಕಿನ್ ಆಗಿಬಿಟ್ಟು ಸ್ವಲ್ಪ ಏನೋ ತಿನ್ಕೊಂಡು ಇವಾಗ ರೆಡಿ ಆಗಿಬಿಟ್ಟು ಓಲ್ಡ್ ಟೌನ್ ಒಂದು ಇಲ್ಲಿ ಒಂದು ಫೇಮಸ್ ಡ್ರ್ಯಾಗನ್ ಬ್ರಿಡ್ಜ್ ಅಂತ ಇದೆ. ಅದು ಯಾಕೆ ಡ್ರ್ಯಾಗನ್ ಬ್ರಿಡ್ಜು, ಇದು ಡ್ರ್ಯಾಗನ್ ಸಿಟಿ ಅಂತಲೂ ಅಂತಾರೆ ಇದಕ್ಕೆ, ಚೈನಾದ್ದು ಅಲ್ಲ ಅಂದ್ರೂ. ಸೊ ಯಾಕೆ ಅಂತಾರೆ ಅಂತೇಳಿ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ. ಬನ್ನಿ ಇವಾಗ ಡ್ರ್ಯಾಗನ್ ಬ್ರಿಡ್ಜ್ ನೋಡೋಕೆ ಹೋಗೋಣ. ಸೊ ಮನೆಯಿಂದ ವಾಕ್ ಮಾಡಿಕೊಂಡು 1 ಕಿಲೋಮೀಟರ್ ನಡ್ಕೊಂಡು ಬರ್ತಾ ಇದ್ದೀವಿ. ಏನಕ್ಕೆ ಅಂದರೆ ಬಸ್ ಸ್ಟಾಪ್ ಅಥವಾ ಟ್ರೈನ್ ಸ್ಟಾಪ್ಗೆ. ಸೊ ಅಲ್ಲಿಂದ ನಾವು ಬಸ್ ತೊಗೊಂಡು ಹೋಗಬೇಕು. ನಾವೇನು ಲ್ಯೂಬಿಯಾನ ಕಾರ್ಡ್ ಅಥವಾ ಏನು ಸಿಟಿ ಕಾರ್ಡ್ ಏನೂ ತೊಗೊಂಡಿಲ್ಲ, ಅದೆಲ್ಲನೂ ಅಲ್ಲಿ ಹೋಗಿ ತೊಗೋಬೇಕು. ತುಂಬ ಕಡೆಗೆಲ್ಲ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ಹೋಗ್ಬಿಡ್ತಿದ್ವಿ, ಬಟ್ ಇವತ್ತಿಂದ ತೊಗೊಂಡ್ರೆ ವೇಸ್ಟ್ ಆಗಿಬಿಡತ್ತೆ ಅಂತೇಳಿ ಇವತ್ತು ನಾವು ಅಲ್ಲಿ ಹೋಗ್ಬಿಟ್ಟು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಇವಾಗ ನೋಡ್ತಿರ್ಬೋದು ನಾವು ಬಂದಿದ್ದೆ 3 ಗಂಟೆ, ಎಲ್ಲ ತಿನ್ಕೊಂಡು ರೆಡಿಯಾಗಿ ಬಂದಿದ್ದೀವಿ ಅಂದರೂ ಎಷ್ಟು ಬೆಳಕಿದೆ ಅಲ್ಲ ಅಂತ ಅನಿಸ್ತಿರ್ಬೋದು. ಇದು ಯಾಕೆಂದರೆ ಜೂನ್ ಮಂತ್ ಆಗಿರೋದ್ರಿಂದ ಸಮ್ಮರ್ ಇಲ್ಲಿ ಸ್ಟಾರ್ಟ್, ಸಮ್ಮರ್ ಇವಾಗ. ಸೊ ಹಾಗಾಗಿ ಇಲ್ಲಿ 8:30-8:30 ಕತ್ಲಾಗಲ್ಲ, ಸನ್ಸೆಟ್ ಆಗೋದೇ ಅವಾಗ. ಸೊ ನಮ್ಗೆ ಅದೊಂದು ಅಡ್ವಾಂಟೇಜ್ ಇರುತ್ತೆ, ಸಮ್ಮರಲ್ಲಿ ಯಾವುದೇ ಯುರೋಪ್ ಕಂಟ್ರಿಗೆ ಹೋದ್ರೂ ನೀವು ನೈಟೂ ಒಂಥರ ಡೇ ಟೈಮ್ ಥರ, ಅಂದರೆ ಆಫ್ಟರ್ನೂನ್ ಈವ್ನಿಂಗ್ ಥರ ಎಂಜಾಯ್ ಮಾಡ್ಬೋದು. ನೋಡಿ ಸಂಜೆ ಸೂರ್ಯ ಎಷ್ಟು ಚೆನ್ನಾಗಿದೆ. ಇವತ್ತಿನ ಸ್ಪೆಷಲ್ ಏನು ಅಂದರೆ ನಾನು ಯುಕ್ತಿ ಮ್ಯಾಚಿಂಗ್ ಔಟ್ಫಿಟ್ ಹಾಕೊಂಡಿದ್ದೀವಿ, ವಿನ್ನಿಂಗ್ ಮಾಡೋಣ ಅಂತೇಳಿ. ಸೊ ಈ ಥರ ಒಂದು 2-3 ಔಟ್ಫಿಟ್ ಇಟ್ಕೊಂಡು ಬಂದಿದ್ದೀವಿ. ಆಮೇಲೆ ಒಂದು ರಿಯಲೈಸ್ ಆಯಿತು, ಅವಾಗಿಂದ ಮಾತಾಡ್ಕೊಂಡು ನನ್ನ ಮುಖನೇ ತೋರಿಸ್ಕೊಂಡು ಬರ್ತಿದ್ದೀನಿ, ಸಿಟಿಯನ್ನು ತೋರಿಸ್ತಿಲ್ಲ ಅಂತೇಳಿ. ಸೊ ನಾವು ಹಿಂಗೆ ನಡ್ಕೊಂಡು ಬರ್ತಿರ್ಬೇಕಾದ್ರೆ ಈ ಬ್ರಿಡ್ಜ್ನ ದಾಟ್ಕೊಂಡು ಹೋಗ್ತೀವಿ. ಆಗಲೇ ಬಂದಾಗ ಕೂಡ ಇದೇ ಥರನೇ ಬಂದ್ವಿ ನಾವು. ಚೆನ್ನಾಗಿದೆ, ತುಂಬಾ ಟ್ರೀಸ್ ಇದ್ದಾವೆ, ಫುಲ್ ಸಿಟಿ ತುಂಬ. ಇಲ್ಲಿ ನೋಡಿದ್ರೂ ಗ್ರೀನರಿನೇ ಜಾಸ್ತಿ ಇರೋದ್ರಲ್ಲಿ. ಇಲ್ಲೇ ಬಸ್ ಸ್ಟಾಪ್ ಸಿಕ್ತು ನಮಗೆ ಬಂದ ತಕ್ಷಣವೇ. ಸೊ ಇಲ್ಲಿ ಈ ಥರ ಟಿಕೆಟ್ ತೊಗೊಳ್ಳೋದು ಕೌಂಟರ್ ಇರುತ್ತೆ, ಇಲ್ಲಿ ಟಿಕೆಟ್ ತೊಗೊಳ್ಳೋಣ ಅಂತೇಳಿ ಈ ಥರ ಅರ್ಬಾನ ಕಾರ್ಡ್ ಅಂತ ತೊಗೊಳ್ತಾ ಇದ್ದೀವಿ. ನೋಡಿ ಸ್ಟಾಪ್ಗಳ ಹತ್ರ ಎಲ್ಲ ಆ ಥರ ಸೈಕಲ್ ಸ್ಟ್ಯಾಂಡ್ಗಳಿರುತ್ತೆ. ನಾನು 2 euro ಇದು ಫುಲ್ ಕಾರ್ಡು, ಇದರಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಅಂತ ಖುಷಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಇದಂಗಲ್ಲ, 2 euro ಈ ಕಾರ್ಡ್ಗೆ. ಇದಕ್ಕೆ ನಾವು ಇವಾಗ ಇಲ್ಲಿ ಈ ರೀಚಾರ್ಜ್ ಥರ ಮಾಡಬೇಕಂತ, ಎಷ್ಟು ದುಡ್ಡು ಹಾಕ್ತೀವೋ ಅಷ್ಟು ದುಡ್ಡು ವರ್ತು ನಾವು ಸುತ್ತಾಡ್ಬೋದು ಎಲ್ಲಾದರೂ ಅಂತ ಹೇಳಿ. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲ ಯೂಸ್ ಮಾಡ್ಕೋಬೋದು ಅಷ್ಟು ದುಡ್ಡಿನ ವರ್ತಲ್ಲಿ. ಸ್ಕಾಟ್ಲ್ಯಾಂಡ್ದು ಯುರೋ ಕಪ್ ಮ್ಯಾಚ್ ಇದೆ. ಸೊ ಅದು ನಡೀತಿರೋದು ಮ್ಯೂನಿಕ್ ಸಿಟಿಯಲ್ಲೇ, ಸೊ ನಾವಿರೋ ಸಿಟಿಯಲ್ಲೇ. ಸೊ ಅಲ್ಲೂ ಕೂಡ ತುಂಬಾ ಈ ಥರ ಎಲ್ಲ ತುಂಬ ಕಡೆ ಹಾಕಿದ್ರು. ಸೊ ಅದು ಇವಾಗ ಇನ್ನೇನು ಸ್ಟಾರ್ಟ್ ಆಗೋ ಟೈಮು. ಅದಕ್ಕೆ ನೋಡಿ ಇಲ್ಲಿ ಎಷ್ಟೊಂದು ಜನ ಬಂದು ಸೇರಿದ್ದಾರೆ. ಅಂತ ಕರೀತಾರೆ, ಇದು ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ನು ಲುಬಿಯಾನದಲ್ಲಿ. ಸೊ ಅದನ್ನ ನೋಡಕ್ಕೆ ಬಂದಿದ್ದೀವಿ. ಯಾಕೆ ಅಂದರೆ ಈ ಟ್ರಿಪಲ್ ಬ್ರಿಡ್ಜಲ್ಲಿ ಮಧ್ಯೆ ಇರೋ ಸ್ಟೋನ್ ಬ್ರಿಡ್ಜ್ ಬಂದುಬಿಟ್ಟು 13ನೇ ಶತಮಾನದಲ್ಲಿ ಕಟ್ಟಿತ್ತು ಇದು. ಅದಕ್ಕೆ ತುಂಬಾ ಟ್ರಾಫಿಕ್ ಆಗುತ್ತೆ, ಆಮೇಲೆ ಓಡಾಡೋದಕ್ಕೆ ಎಕ್ಸ್ಟೆಂಡ್ ಮಾಡಬೇಕು ಅಂತೇಳಿ 1930 ಆ ಕಡೆ ಈ ಕಡೆ ಎರಡೂ ಸೈಡಲ್ಲಿ ಸ್ಟೆಪ್ಸಿಂದು ಎಕ್ಸ್ಟೆಂಡ್ ಮಾಡ್ತಾರೆ ಬ್ರಿಡ್ಜ್ನ. ಸೊ ಆವಾಗಿಂದ ಇದಕ್ಕೆ ಟ್ರಿಪಲ್ ಬ್ರಿಡ್ಜ್ ಅಂತಲೇ ಹೆಸರು ಬರುತ್ತೆ, ಯಾಕಂದರೆ 3 ಲೈನ್ನಲ್ಲಿ ಇದೆ ಅಂತೇಳಿ. ಅಷ್ಟೇ ಅಲ್ಲ, ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಬ್ರಿಡ್ಜ್ ಸ್ಲೊವೇನಿಯಾದಲ್ಲಿ. ಹಾಗೆಯೇ 2021 ಇದನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಲಿಸ್ಟಿಗೆ ಕೂಡ ಆ್ಯಡ್ ಮಾಡ್ತಾರೆ.
ನೀವಿವಾಗ ನೋಡ್ತಿರೋದು ಸ್ಲೊವೇನಿಯಾದ ಅತಿ ದೊಡ್ಡ ಮಾರ್ಕೆಟ್, ಇದು ಸೆಂಟ್ರಲ್ ಮಾರ್ಕೆಟ್ ಅಂತ ಲ್ಯೂಬ್ಲಿಯಾನದಲ್ಲಿರೋದು. ಸೊ ಇಲ್ಲೇ ನೋಡ್ತಿದ್ದೀರಲ್ಲ, ಫುಲ್ ಖಾಲಿ ಇದೆ, ಒಬ್ಬರು ಮನುಷ್ಯರು ಇಲ್ಲ. ಸೊ ನಾಳೆ ಬೆಳಗ್ಗೆ ನೋಡೋ ಅಷ್ಟರಲ್ಲಿ ತುಂಬಾ ಇದ್ರ ತುಂಬ ಶಾಪ್ಗಳಿರ್ತವೆ, ಅದ್ರ ಜೊತೆಗೆ ತುಂಬ ಜನ ಕೂಡ ಇರ್ತಾರೆ. ಆಮೇಲೆ ಇದು ಇಲ್ಲಿರೋದೆಲ್ಲ ಇದು ಪರ್ಮನೆಂಟ್ ಸೆಟಪ್, ಇದು ಹಿಂಗೇನೇ ಇರುತ್ತೆ, ಇದನ್ನ ಯಾರು ತೆಗ್ದಿಡೋದು ಏನೂ ಮಾಡೋದಿಲ್ಲ. ಬಟ್ ಎಕ್ಸ್ಟ್ರಾ ಇನ್ನೂ ಇರ್ತವೆ ನೋಡಿ, ಇಲ್ಲಿ ನೋಡ್ತಿರ್ಬೋದು ರೋಡ್ ಸೈಡಲ್ಲಿ, ಅಲ್ಲಿ ಇನ್ನೂ ಟೆಂಪೋದಲ್ಲೂ ಸ್ವಲ್ಪ ಇಟ್ಕೊಂಡಿದ್ದಾರೆ. ಆ ಕಡೆ ಸೈಡೆಲ್ಲ ವುಡ್ಡಿಂದ ಹಾಕಿದಾರಲ್ಲ, ಆ ಥರ ಇನ್ನೂ ಸೆಟಪ್ ಮಾಡ್ತಾರೆ ಅಲ್ಲೆಲ್ಲ. ಇದೆಲ್ಲ ಒಂಥರ ಟೆಂಪ್ರರಿ. ನಾನು ಬರ್ತಾ ಹೇಳಿದ್ನಲ್ವಾ ಡ್ರಾಗನ್ ಬ್ರಿಡ್ಜ್ ನೋಡೋಕೆ ಹೋಗ್ತಾ ಇದ್ದೀವಿ ಅಂತ, ಅದನ್ನು ಬಿಟ್ಟು ಇಲ್ಲಿ ಟ್ರಿಪಲ್ ಬ್ರಿಡ್ಜು ಎಲ್ಲಾದರೂ ನೋಡ್ಕೊಂಡು ಬಂದ್ವಿ. ಸೊ ಫೈನಲಿ ಇವಾಗ ಬಂದ್ವಿ ಡ್ರಾಗನ್ ಬ್ರಿಡ್ಜ್ ಹತ್ರ ನೋಡಿ, ಇಲ್ಲಿ ಎಲ್ಲ ಕಡೆನೂ ಡ್ರ್ಯಾಗನ್ಸ್ ಕಾವಲು ಕೂತ್ಬಿಟ್ಟಿದ್ದಾವೆ. ನೀವಿವಾಗ ನೋಡ್ತಿರೋದು ಡ್ರ್ಯಾಗನ್ ಬ್ರಿಡ್ಜು, ಇದು ಕೂಡ ಒನ್ ಆಫ್ ದಿ ಅಂದರೆ ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ನು ಲ್ಯೂಬ್ಲಿಯಾನದಲ್ಲಿ. ಈ ಲ್ಯೂಬ್ಲಿಯಾನ ಸಿಟಿಗೂ ಡ್ರ್ಯಾಗನ್ಸಿಗೂ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ, ಅದಕ್ಕೊಂದು ಕತೆ ಕೂಡ ಇದೆ. ಏನಪ್ಪ ಅಂದರೆ, ಈ ಲ್ಯೂಬ್ಲಿಯಾನ ಸಿಟಿನ ಕಟ್ಟಿದ್ದಂಥ ಒಬ್ಬರು ಲೆಜೆಂಡ್ ಜೇಸನ್ ಅನ್ನೋರು, ಅವರು ಅವರ ಫಾಲೋವರ್ಸು ಅಂದರೆ ಒಂದಿಷ್ಟು ಜನ ಹೀರೋಗಳು ಸೇರಿಕೊಂಡು ಒಂದು ಡ್ರ್ಯಾಗನ್ನ ಸಾಯಿಸಿದ್ರಂತೆ ಇಲ್ಲಿ. ಅದಕ್ಕೆ ಇಲ್ಲಿ ಡ್ರ್ಯಾಗನ್ ಬ್ರಿಡ್ಜ್ ಕಟ್ಟಿದ್ದಾರೆ. ಈ ಥರ ಇದೊಂದು ಸ್ಟೋರಿನ ನಂಬ್ತಾರೆ ಇಲ್ಲಿ ಜನ ಎಲ್ಲ. ನಮ್ಮ ಕಡೆ ಹಿಂಗೆ ಇಂಡಿಯಾದಲ್ಲೆಲ್ಲ ಏನಾದರೂ ಕತೆಗಳು ಇರ್ತಾವಲ್ಲ, ಕಲ್ಲಿನ ಕೋಳಿ ಕೂಗೋದು ಆ ಥರ, ಇದು ಕೂಡ ಒಂದು. ಇವಾಗ ಮನೆಗೆ ಬಂದ್ವಿ. ಸೊ ಹೊರಗಡೆ ಸ್ವಲ್ಪ ಜಾಸ್ತಿನೇ ಟೆಂಪ್ರೇಚರ್ ಕಮ್ಮಿ ಇತ್ತು, ಸ್ವಲ್ಪ ಚಳಿ ಜಾಸ್ತಿ ಆಗ್ತಾ ಇತ್ತು ಲೇಟ್ ಆಗಿದ್ರಿಂದ. ಇವಾಗ ಯುಕ್ತಿ ಪುಟಾಣಿ ಪಿಜ್ಜಾ ಬೇಕು ಅಂತ ಹೇಳಿದ್ಲು ಅಂತ ಪಿಜ್ಜಾ ತಗೊಂಬಂದಿದ್ದೀವಿ. ಸೊ ಸ್ವಲ್ಪ ತಿಂದ್ಬಿಟ್ಟು ಅನ್ನ ಮತ್ತು ದಾಲ್ ಮಾಡ್ಕೊಂಡಿದ್ವಿ, ಅದನ್ನ ಊಟ ಮಾಡಿ ಮಲ್ಕೊತೀವಿ. ನೋಡಿದ್ರಲ್ಲ ಇವತ್ತಿನ ವ್ಲಾಗ್ನ, ಇವತ್ತು ನಾವೇನು ಜಾಸ್ತಿ ನೋಡೋಕ್ಕಾಗಲಿಲ್ಲ. ಸೊ ನೋಡಿದ್ದೆಲ್ಲಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾಳೆ ಇದಕ್ಕಿಂತ ಚೆನ್ನಾಗಿರೋ ಬ್ಯೂಟಿಫುಲ್ ಪ್ಲೇಸಸ್ಸು ಅಂದರೆ ಲ್ಯೂಬಿಯಾನದಲ್ಲೇ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿರೋ ಪ್ಲೇಸಸ್ಗಳಿದ್ದಾವೆ, ಅದನ್ನೆಲ್ಲ ನೋಡೋಕೆ ಹೋಗ್ತೀನಿ. ಸೊ ನಾಳೆ ಏನೇನು ನೋಡ್ತೀವಿ ಅಂತೇಳಿ ಇವತ್ತು ನಿಮ್ಗೆ ಆಲ್ರೆಡಿ ಸ್ವಲ್ಪ ಗೊತ್ತಾಗಿರ್ಬೋದು, ಸೆಂಟ್ರಲ್ ಮಾರ್ಕೆಟ್ ತೋರಿಸಿದ್ದೀನಿ. ಸೊ ನಾಳೆ ಮಾರ್ಕೆಟ್ ನಡೀತಿರ್ಬೇಕಾದ್ರೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಎಪಿಸೋಡಲ್ಲಿ. ಸೊ ಇವತ್ತಿನ ಎಪಿಸೋಡ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಯಾರಾದರೂ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.